ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಕನ್ನಡ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ರಾಜ್ಯದ ರೈತರಿಗೆ ಸಾಲ ಮನ್ನಾ ಕುರಿತು ಬಂದಿರುವ ಬಹುಮುಖ್ಯವಾದ ಮಾಹಿತಿಯೊಂದು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು, ಎಲ್ಲ ಕಮೆಂಟ್ಗಳಿಗೂ ಉತ್ತರನ ಕೊಟ್ಟಿದ್ದೇನೆ ಗೆಳೆಯರೇ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ಏನಾದರೂ ನೀವು ಕನ್ನಡ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡ್ತಾ ಆಲ್ ಅಂತ ಒಂದು ಬಟನ್ ಬರುತ್ತೆ, ಅದನ್ನು ಒತ್ತಿ ಗೆಳೆಯರೇ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ವಾಟ್ಸಪ್ನಲ್ಲಿ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ರೈತರ ಕೆಲವು ರೈತರ ಸಾಲ ಮನ್ನಾ ಆಗಿತ್ತು 2018ರಲ್ಲಿ. ಹೌದು ಗೆಳೆಯರೇ, ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಕೆಲವು ರೈತರ ಸಾಲ ಕೂಡ ಮನ್ನಾ ಮಾಡಿದ್ರು. ಇದಾದ ಬಳಿಕ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ರೈತರ ಸಾಲ ಮನ್ನಾ ಆಗಿದ್ದು, ಇನ್ನು ಉಳಿದವರಿಗೆ ಸಾಲ ಮನ್ನಾ ಆಗದೇ ಇರೋ ರೈತರು ತುಂಬನೊಂದು ಆಕ್ರೋಶಕ್ಕೆ ಈಡಾಗಿದ್ರು ಗೆಳೆಯರೇ. ಇಂಥ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ರಾಜ್ಯ ಪ್ರವಾಹ ಉಂಟಾಗಿತ್ತು ಕಳೆದ ವರ್ಷದಲ್ಲಿ. ಇದೇ ಕುರಿತು ನಮ್ಮ ರಾಜ್ಯದ ಕೆಲವು ರೈತರ ಸಾಲ ಮನ್ನಾ ಆಗದೇ ಇರೋದು ತುಂಬನೊಂದು ರೈತರಿಗೆ ಪ್ರಾಬ್ಲಮ್ ಕೂಡ ಆಗಿತ್ತು. ಇಂಥ ಒಂದು ಸಮಯದಲ್ಲಿ ನಿಮ್ಮದು ಕೂಡ ಏನಾದರೂ ರೈತರ ಸಾಲ ಮನ್ನಾ ಆಗಿದ್ರೆ ನನಗೆ ನೀವು ಕಮೆಂಟಲ್ಲಿ ಎಸ್ ಅಥವಾ ನೋ ಎನ್ನುವ ಮೂಲಕ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ತುಂಬ ಜನ ಈಗಾಗಲೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕೂಡ ಸಾಲವನ್ನು ಪಡೆದುಕೊಂಡಿದ್ದಾರೆ. ಅವರಿಗೂ ಸಹಿತ ಇವಾಗ ಒಂದು ಬಹುಮುಖ್ಯವಾದ ಮಾಹಿತಿಯೊಂದನ್ನು ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಹೌದು ಗೆಳೆಯರೇ, ಈ ಹಿಂದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲವನ್ನು ಪಡೆದುಕೊಂಡ ರೈತರು ಇದೇ ಒಂದು March 31ರೊಳಗೆ ಏನಾದರೂ ಸಾಲವನ್ನು ಮರುಪಾವತಿ ಮಾಡಿದರೆ ಬಡ್ಡಿಯನ್ನು ಮನ್ನಾ ಮಾಡುವುದಾಗಿ ನಮ್ಮ ರಾಜ್ಯ ಸರ್ಕಾರ ಹೇಳಿತ್ತು ಗೆಳೆಯರೇ. ಆದರೆ ಅದೇ ಕುರಿತು ಅಂಥ ಸಮಯದಲ್ಲಿ COVID-19 ಬಂದ ಕಾರಣ ಈ ಒಂದು ಅವಧಿಯನ್ನು June 31ರವರೆಗೂ ವಿಸ್ತರಣೆ ಮಾಡಿದ್ರು. ಆದರೆ ಇವಾಗ ಮತ್ತೆ ನಮ್ಮ RBI ಇದೇ August 31ರವರೆಗೂ ವಿಸ್ತರಣೆಯನ್ನು ಮಾಡಿದೆ ಗೆಳೆಯರೇ. ಆದರೆ ಇಲ್ಲಿ ಒಂದು ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದರೆ, ನೀವೇನಾದರೂ ನಿಮ್ಮ ಒಂದು ಅಸಲನ್ನು ಮರುಪಾವತಿ ಮಾಡಿದರೆ 7% ಇರುವ ಬಡ್ಡಿಯಲ್ಲಿ ನೀವು ಕೇವಲ 4% ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಹೌದು ಗೆಳೆಯರೇ, ಅಂದರೆ ನಿಮಗೆ 3% ಅಷ್ಟೊಂದು ಬಡ್ಡಿಯನ್ನು ಇವಾಗ EMIಯನ್ನು ಕಡಿತ ಮಾಡಿದ್ದಾರೆ ನಮ್ಮ RBI ಅಂತಲೇ ಹೇಳ್ಬೋದು. ಮತ್ತು ಇದೇ ಕುರಿತು August 31ರವರೆಗೂ ಯಾವುದೇ ಒಂದು ಸಾಲವಿರಲಿ, ಮತ್ತು EMI ಇರಲಿ, ಮತ್ತು ಯಾವುದೇ ಒಂದು ಸಾಲವಿದ್ದರೂ ಆ ಒಂದು ಸಾಲವನ್ನು ಕಟ್ಟುವ ಹಾಗಿಲ್ಲನ್ನು ಹೇಳಿದ್ದಾರೆ. ಮತ್ತು August 31ಅಷ್ಟಲ್ಲದೆ ಇದೇ ಒಂದು ಡಿಸೆಂಬರ್ ಅಂತ್ಯದವರೆಗೂ ಸಹಿತ ಈ ಒಂದು ಸಾಲದ ಒಂದು ವಿಸ್ತರಣೆಯನ್ನು ಮಾಡಲು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಚಿಂತನೆ ಕೂಡ ನಡೆಸ್ತಾ ಇದೆ. ಇನ್ನು ಸಾಲ ಮನ್ನಾ ಕುರಿತು ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರು ಗೆಳೆಯರೇ. ಅದೇ ಕುರಿತನ್ನು ಸ್ಟಡಿ ಮಾಡಿ ನಿಮಗಾಗಿ ಈ ಒಂದು ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಈ ಒಂದು ವರ್ಷದಲ್ಲಿ ಸಾಲ ಮನ್ನಾ ಆಗುವುದು ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಎಲ್ಲ ಒಂದು COVID-19 ಆಗಿರ್ಬೋದು, ಮತ್ತು ರಾಜ್ಯ ಪ್ರವಾಹ ಆಗಿರ್ಬೋದು, ಎಲ್ಲ ಒಂದು ಲಾಕ್ಡೌನ್ ಆಗಿರ್ಬೋದು, ಇಂಥ ಸಮಯದಲ್ಲಿ ಮತ್ತೆ ಏನಾದರೂ ನಾವು ಸಾಲವನ್ನು ಕಂಪ್ಲೀಟಾಗಿ ಮನ್ನಾ ಮಾಡಿದರೆ ಎಲ್ಲ ಒಂದು ಬ್ಯಾಂಕ್ಗಳು ಸೇರಿ 300,000 ಕೋಟಿ ನಮಗೆ ಲಾಸ್ ಆಗುತ್ತೆ ಅನ್ನೋ ಮಾಹಿತಿ RBI ನಮಗೆ ನೀಡಿದೆ ಸ್ನೇಹಿತರೆ. ಹೌದು, ಇದೇ ಕುರಿತು ಮಾತನಾಡಿದ RBIನ ಗವರ್ನರ್, ಒಂದು ವೇಳೆ ಏನಾದರೂ ನಾವು ಸಾಲ ಮನ್ನಾ ಮಾಡಿದರೆ ಹೆಚ್ಚಿನೊಂದು ಬ್ಯಾಂಕ್ಗಳು ಆರ್ಥಿಕ ಸಂಕಷ್ಟಕ್ಕೆ ಈಡಾಗಬಹುದು, ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಇವಾಗ ಸಾಲ ಮನ್ನಾ ಮಾಡಲು ಆಗುವುದಿಲ್ಲ ಅನ್ನೋ ಮಾಹಿತಿ ಕೂಡ ಅವರು ನೀಡಿದ್ದಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಸಹಿತ ಈಗಾಗಲೇ ಕೆಲವು ಜನರ ಬಡ್ಡಿ ಕೂಡ ಮನ್ನಾ ಮಾಡಿದೆ ಗೆಳೆಯರೆ. ಹೌದು, ಸಮಯದಲ್ಲಿ ಯಾರಾದರೂ ರೈತರು ಅವರ ಒಂದು ಅಸಲನ್ನು ಮರುಪಾವತಿ ಮಾಡಿದ್ದಲ್ಲಿ ಅಂಥವರ ಬಡ್ಡಿಯನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಮನ್ನಾ ಮಾಡಿದೆ. ಆದರೆ ಸಾಲ ಮನ್ನಾ ಕುರಿತು ಯಾವುದೇ ಒಂದು ಖಚಿತ ಇನ್ಫಾರ್ಮೇಷನ್ ಇಲ್ಲದೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸಾಲ ಮನ್ನಾದ ವಿಷಯವನ್ನು ನಾವು ಮುಂದೆ ಹೇಳ್ತೀವಿ ಅನ್ನೋ ಮಾಹಿತಿ ಕೂಡ ನೀಡಿದ್ದಾರೆ ಗೆಳೆಯರೆ. ಆದಷ್ಟು ಬೇಗನೆ ನಮ್ಮ ರೈತರ ಸಾಲ ಅಥವಾ ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಮ್ಮ ರಾಜ್ಯ ಸರ್ಕಾರ ಚಿಂತನೆ ಕೂಡ ನಡೆಸ್ತಾ ಇದೆ. ವಿಡಿಯೋ ಇತ್ತೀಗೆ ಇಷ್ಟೇ ಇತ್ತು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿದರೆ ಕಿಸಾನ್ ಸಮ್ಮಾನ 10,000 ನಿಮ್ಮ ಖಾತೆಗೆ ಹೇಗೆ ಬರುತ್ತೆ ಎಲ್ಲ ಹೇಳಿದ್ದೇನೆ ನೋಡಿ.